ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಪಶುಸಂಗೋಪನಾ ಸಚಿವರಾದ ಪ್ರಭು ಚೌಹಾಣ್ ಅವರು ಭೇಟಿ ನೀಡಿದ್ದಾರೆ. ಸಚಿವರ ದಿಢೀರ್ ಭೇಟಿಯಿಂದ ಬಯಲಾಯಿತು ವೈದ್ಯರ ವೈಯಕ್ತಿಕ ಕ್ಲಿನಿಕ್ ಪ್ರಾಕ್ಟೀಸ್. ಔರಾದ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಗಳ ಬಗ್ಗೆ ಜನರ ದೂರುಗಳಿಗೆ ಕ್ಷೇತ್ರದ ಶಾಸಕರು ಹಾಗೂ ಪಶುಸಂಗೋಪನಾ ಸಚಿವರಾದ ಪ್ರಭು ಚೌಹಾಣ್ ಅವರು ದಿಢೀರ್ ಭೇಟಿ ನೀಡಿದಾಗ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಸಿದ್ಧಾರ್ಥ್ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಚಿವರು, ತಾವು ಎಲ್ಲಿ? ನಾನು ಆಸ್ಪತ್ರೆಗೆ ಬಂದಿದ್ದೇನೆ, ಇಲ್ಲಿ ಯಾವ ವೈದ್ಯರೂ ಕಾಣುತ್ತಿಲ್ಲ. ನೀವು ಎಲ್ಲಿ? ನಿಮ್ಮ ವಿರುದ್ಧ ನೂರಾರು ದೂರುಗಳು ಬಂದಿವೆ. ಯಾರಾದರೂ ಕೇಳಿದರೆ ಅವರ ವಿರುದ್ಧವೇ ಕೇಸ್ ಹಾಕುವುದಾಗಿ ಹೆದರಿಸುತ್ತೀರಿ ಎಂದು ಆಸ್ಪತ್ರೆಗೆ ಬರುವವರು ಹೇಳುತ್ತಿದ್ದಾರೆ. ನೀವು ಬರುವುದು ಕೆಲಸ ಮಾಡುವುದಕ್ಕೋ ಅಥವಾ ಬರುವ ರೋಗಿಗಳನ್ನು ಹೆದರಿಸಲಿಕ್ಕೋ ಎಂದು ಸಚಿವರು ಕೇಳಿದ್ದಾರೆ. ಸರಿಯಾಗಿ ಇಲ್ಲಿ ಕೆಲಸ ಮಾಡುವುದಿದ್ದರೆ ಮಾಡಿ, ಇಲ್ಲವಾದರೆ ಹೋಗಿ. ಇನ್ಮುಂದೆ ನನಗೆ ನಿಮ್ಮ ವಿರುದ್ಧ ಯಾವುದೇ ದೂರು ಕೇಳಿ ಬರಬಾರದು ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಸುಪ್ರಿಯಾ ಹೇಳಿ, ಡಾಕ್ಟರ್ ಎಮರ್ಜೆನ್ಸಿನಲ್ಲಿ ಎಲ್ಲ ಹೋಗ್ಬೇಕಾ? ಹಲೋ, ಒಂದು ನಿಮಿಷ. ಸಿದ್ಧಾರ್ಥ್ ಎಲ್ಲಿದ್ದೀರಿ? ಇಲ್ಲಿ ಹಾಸ್ಪಿಟಲ್ ನಲ್ಲಿ ಎಲ್ಲ ಏನು ಸುವಿಧೆ ಇಲ್ಲ, ಡಾಕ್ಟರ್ ಇಲ್ಲ, ನಾನು ಬಂದಿವಿ ಇಲ್ಲಿ. ಒಂದು ಡಾಕ್ಟರ್ ಇಲ್ಲಪ್ಪ, ಏನಪ್ಪ ಏನು ಮಾಡ್ತಾ ಇದ್ರಿ ಕೆಲಸ? ನಮ್ಮ ಜನರಿಗೆ ಆಕ್ರೋಶ ಇದೆ, ಇಲ್ಲ ಏನು ಮಾಡ್ತೀರಿ? ಇಲ್ಲ ಅಕ್ಕ ರಾಜಕೀಯ ಮಾಡ್ತಾ ಇದ್ರಿ ಇಲ್ಲಿ? ಜನ ಬಂದ್ರೆ ಹೇಳ್ತೀರಿ ನಾವು ಕೇಸ್ ಮಾಡ್ತೀವಿ, ಕೇಸ್ ಮಾಡ್ಲಿಕ್ಕೆ ಬರ್ತೀನಿ ಬಂದ್ರಿ ಹೇಳಿ. ಹಿಂಗೆ ಹಿಂಗೆ ಹೇಳ್ಬೇಡ್ರಿ, ನಾ ಈಗ ಸರಿ ಇಲ್ಲ, ನಾವು ತಮ್ಮದು ಒಳ್ಳೆ ಮನುಷ್ಯನ ಮಾಡಿದೀವಿ. ಈಗ ಹಿಂಗಾದ್ರೆ ಏನಪ್ಪ ಕೆಲಸ ಮಾಡಬೇಕು ಬೇಡ? ಇಚ್ಛೆ ಶಕ್ತಿ ಇದೆ ಇಲ್ಲ? ಕಂಪ್ಲೇಂಟ್ ಬರ್ತಾ ಇದೆ ನಿಮ್ದು, 100 ಕಂಪ್ಲೇಂಟ್ ಇದೆ ಇಲ್ಲಿ. ಯಾವ ಡಾಕ್ಟರ್ ಇಲ್ಲ ಇಲ್ಲಿ, ಮನೆಯಾಗ ಪ್ರಾಕ್ಟೀಸ್ ಮಾಡ್ತಾರೆ ಡಾಕ್ಟರ್ ಇಲ್ಲ ನೋಡ್ರಿ, ಯಾರು ಇಲ್ಲ ಇಲ್ಲಿಪ್ಪ, ನಾವು ಬಂದಿದೀವಿ. ಯಾಕೆ ಸುಳ್ಳು ಹೇಳ್ತಾ ಇದ್ರಿ? ಶಿವಮೊಗ್ಗ ಸುಳ್ಳು ಹೇಳ್ಬೇಡ್ರಿ. ಸರ್ಕಾರಿ ಇಗುತ್ತು ಹಾಸ್ಪಿಟಲ್ ನಾನು ವಿಸಿಟ್ ಮಾಡಿದ್ದೀನಿ, ತಾವ್ ಪ್ರೆಸೆಂಟ್ ಇದ್ದೀರಿ, ನಮ್ ಕೂಡ ಎಲ್ಲ ಮಾಹಿತಿ ಬಂದಿದೆ. ಅವರಿಗೆ ಟೈಪ್ ಮಾಡ್ತೀನಿ, ಡಿ ಎಚ್ ಗೂ ಮಾತಾಡಿದೀನಿ, ತಾವ್ ಬರಬೇಕು, ವಿಸಿಟ್ ಮಾಡಬೇಕು. ಯಾವ ಕೆಲಸ ಮಾಡಲ್ಲ, ಅವ್ರಿಗೆ ಮನೆ ಕಳಿಸ್ಬೇಕು. ವಾರ್ನಿಂಗ್ ಕೊಟ್ಟಿದ್ದೀನಿ.